ವೀಕ್ಷಕರೇ ನಮಸ್ಕಾರ. ಪ್ರೀತಿಗೆ ಧರ್ಮವಿಲ್ಲ ಎಂಬ ಮಾತು ತುಂಬ ಹಿಂದಿನಿಂದ ಬಂದಿರುವಂಥದ್ದು. ಅದೇ ಪ್ರಕಾರ ಹಲವಾರು ಜನ ಬದುಕಿ ತೋರಿಸಿದ್ದಾರೆ. ಆದರೆ ಕೆಲವರು ಧರ್ಮಕ್ಕಾಗಿ ಪ್ರೀತಿಸಿ ಮದುವೆಯಾಗಿ ಮೋಸ ಮಾಡುವಂತಹ ಸುದ್ದಿ ಆಗಾಗ್ಗೆ ಕೇಳಿಬರ್ತಿದೆ. ಇವತ್ತು ನಾವು ನಿಮಗೆ ನೀಡ್ತಿರೋ ಮಾಹಿತಿಯನ್ನು ಕೇಳಿದರೆ ನೀವು ನಿಜಕ್ಕೂ ಬೆಚ್ಚಿ ಬೀಳ್ತೀರಾ. ಇದು ಹರಿಯಾಣದ ಪಂಚಕುಲದಲ್ಲಿ ನಡೆದಿರುವಂತಹ ಘಟನೆ. ಮುಸ್ಲಿಂ ಯುವಕನೋರ್ವ ಹಿಂದೂ ಯುವತಿಯನ್ನು ಪ್ರೀತಿಸಿ ಮದುವೆಯಾಗಿರ್ತಾನೆ. ಪ್ರೀತಿಸುವಾಗ ಆಕೆಯನ್ನು ಚೆನ್ನಾಗಿ ನೋಡ್ಕೋತೀನಿ ಅನ್ನೋ ಭರವಸೆಯನ್ನು ನೀಡಿರುತ್ತಾನೆ. ಹುಡುಗಿ ಮುಸ್ಲಿಂ ಹುಡುಗನನ್ನು ನಂಬಿ ಮದುವೆಯೂ ಆಗ್ತಾಳೆ. ಮದುವೆ ಆದಮೇಲೆ ಇಬ್ಬರ ಮಧ್ಯೆ ಖಾಸಗಿ ರಸನಿಮಿಷಗಳು ನಡೆಯುವುದು ಸಾಮಾನ್ಯ. ಮದುವೆಯಾದ ಕೆಲ ದಿನಗಳ ನಂತರ ಯುವಕ ತಾನು ಪ್ರೀತಿಸಿ ಮದುವೆಯಾದವಳಿಗೆ ಮುಸ್ಲಿಂ ಧರ್ಮಕ್ಕೆ ಮತಾಂತರವಾಗುವಂತೆ ಒತ್ತಾಯಿಸ್ತಾನೆ. ಆದರೆ ಆಕೆ ಒಪ್ಪೋದಿಲ್ಲ. ಈ ಹುಡುಗಿ ಮತಾಂತರ ಆಗೋದಿಲ್ಲ ಎಂಬುದು ಗೊತ್ತಾದ ಮೇಲೆ ಆಕೆಯ ಜೊತೆ ಕಳೆದಾಗ ಇದ್ದಂತಹ ಆಕೆಯ ನಗ್ನ ಫೋಟೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಪ್ರಕಟಿಸ್ತಾನೆ. ಆ ಮುಸ್ಲಿಂ ಯುವಕ ಈ ರೀತಿಯಾಗಿ ತನ್ನ ಸಿಟ್ಟನ್ನು, ಅಂದರೆ ಧರ್ಮಕ್ಕೆ ಬಂದಿಲ್ಲ ಅನ್ನೋ ಸಿಟ್ಟನ್ನು ವ್ಯಕ್ತಪಡಿಸ್ತಾನೆ. ಇದರಿಂದ ನೊಂದ ಯುವತಿ ಪೊಲೀಸ್ ಸ್ಟೇಷನ್ನಲ್ಲಿ ದೂರನ್ನು ನೀಡಿದ್ದಾಳೆ. ನನ್ನನ್ನು ಪ್ರೀತಿಸಿ ವಿವಾಹವಾಗಿದ್ದ, ನಂತರದಲ್ಲಿ ಮುಸ್ಲಿಂ ಧರ್ಮಕ್ಕೆ ಮತಾಂತರವಾಗುವಂತೆ ಒತ್ತಾಯಿಸಿದ್ದ, ನಾನು ಒಪ್ಪದೇ ಇದ್ದಿದ್ದಕ್ಕೆ ನನ್ನ ನಗ್ನ ಫೋಟೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ದಾನೆ, ಇದಕ್ಕೆ ಆತನ ಸ್ನೇಹಿತರು ಸಹಾಯ ಮಾಡಿದ್ದಾರೆ ಅಂತ ದೂರಿನಲ್ಲಿ ಯುವತಿ ಮಾಹಿತಿಯನ್ನು ನೀಡಿದ್ದಾಳೆ. ಈ ವಿಚಾರವನ್ನು ಪತ್ರಿಕೆಯೊಂದು ಕೂಡ ವರದಿಯನ್ನು ಮಾಡಿದೆ. ಹೆಣ್ಣಿಗೆ ಅವಮಾನ ಮಾಡಿದವರು ಅದಕ್ಕೆ ತಕ್ಕ ಪಾಠ ಅನುಭವಿಸ್ತಾರೆ ಅನ್ನೋದು ನಮ್ಮ ನಂಬಿಕೆ. ಈ ನಂಬಿಕೆಯ ಮೇಲೆ ವಿಶ್ವಾಸವಿರಿಸಿ ಬದುಕುವ ಪರಿಸ್ಥಿತಿಯಲ್ಲಿ ನಾವೀಗ ಇದ್ದೇವೆ. ಯಾಕಂದರೆ ಕಾನೂನಿನ ಭಯ, ಧರ್ಮದ ಭಯ ಇದ್ದವರು ಇಂತಹ ಕೃತ್ಯವನ್ನು ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಮಾಹಿತಿಯೇ ಗೊತ್ತಿಲ್ಲದೆ ಪ್ರೀತಿಯ ಬಲೆಗೆ ಬೀಳುವವರು ಇಂತಹ ಘಟನೆಗಳಿಂದಾದರೂ ಬುದ್ಧಿಯನ್ನು ಕಲಿಬೇಕಿದೆ. ವೀಕ್ಷಕರೇ, ಈ ಮಾಹಿತಿಯನ್ನು ಶೇರ್ ಮಾಡಿ ಸಮಾಜವನ್ನು ಎಚ್ಚರಿಸೋಣ. ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ.